ಬಿಜೆಪಿ ಅಲ್ಲಿ ಯಾರು ಕದಿಯಲ್ಲನ ಯಾರು ಏನು ಮಾಡಿ ಅಮಿತ್ ಶಾ ಮಗಂದು ಬಂತ ಅದೆಲ್ಲ ಮುಚ್ಚಿಬಿಟ್ರು. ಆದ್ರೆ ಯಾವಾಗ್ಲೂ ನಮ್ ಕಾಂಗ್ರೆಸ್ ಅವರೇನೆ ಕದಿಯದ ಕಾಕಾ ತಪ್ಪು ಮಾಡದ ಬಿಜೆಪಿ ಅವ್ರು ತಪ್ಪು ಮಾಡಲ್ಲ. ಫಸ್ಟ್ ಬಡವ್ರಿಗೆ ಒಳ್ಳೇದ್ ಮಾಡ್ರಿ ಅಂದ್ರೆ ಈ ತರ ಎಲ್ಲಾರು ಕೆಟ್ಟ ಹೆಸರು ತಗೊಂಡು ಒಳ್ಳೆ ಮನುಷ್ಯ ಎಷ್ಟೋ ಮನೆ ಉದ್ದಾರ ಮಾಡ್ತಿದ್ದಾರೆ, ಎಷ್ಟೋ ಮನೆ ಎಷ್ಟೋ ಜನ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದಾರೆ, ಎಷ್ಟೋ ಬಡವ್ರಿಗೆ ಸಹಾಯ ಮಾಡ್ತಾರೆ, ಎಷ್ಟೋ ಮಕ್ಕಳಿಗೆ ಸ್ಕೂಲ್ಗೆ ಫೀಸ್ಗೆಲ್ಲ ಸಹಾಯ ಮಾಡ್ತಿದ್ದಾರೆ. ಕೋವಿಡ್ ಟೈಮಲ್ಲಿ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿ ಯಾವನಾದ್ರೂ ಓಪನ್ ಮಾಡದ್ನ ಏನಕ್ಕೆ ಸುಮ್ ಸುಮ್ಗೆ ಹೋದ ವರ್ಷ ಇದೇ ಟೈಮಲ್ಲಿ ಹಿಂಗ್ ಮಾಡಿದ್ರು ಹೆಸರು ಕೆಡ್ಸಕ. ಏನ್ ಹೆಸರು ಕೆಡಕ್ ಹೋಗಲ್ಲ, ಕಾಂಗ್ರೆಸ್ ಪಕ್ಷ ಬರಬಾರ್ದಂತ ಮಾಡ್ತಾರೆ, ಖಂಡಿತ ಬಂದೇ ಬರ್ತದೆ ಮೋಸ ಅಂತ ಜನಕ್ ಗೊತ್ತಾಯ್ತೆ. ಕೆಲವು ಜನ ಬುದ್ಧಿ ಕಲ್ತ್ಕೊಳ್ಬೇಕು ನೋಡಿ, ಈ ತರ ಮೋಸ ಎಲ್ಲ ಮಾಡಬಾರ್ದು. ಬಿಜೆಪಿ ಅಲ್ಲಿ ಯಾರು ಕದಿಯಲ್ಲನ ಯಾರು ಏನು ಮಾಡಿ ಅಮಿತ್ ಶಾ ಮಗಂದು ಬಂತ ಅದೆಲ್ಲ ಮುಚ್ಚಿಬಿಟ್ರು. ಜಮೀರ್ ಅಣ್ಣದು ಬಂತ, ಡಿ ಕೆ ಸುಕುಮಾರ್ದು ಬರ್ತ, ಯಾರ್ಯಾರು ಇದಾರೆ ಒಳ್ಳೆ ಹೆಸರಿದೆ ಅವ್ರನ್ನ ಹಾಳು ಮಾಡಕ್ ಆಯ್ತಿದಾರ. ಇದರಿಂದ ಮಾತು ಮುಗಿಸ್ತಾ ಇದ್ದೀನಿ. ಚಾಮರಾಜಪೇಟೆ ಕ್ಷೇತ್ರ ಒಂದು ಕೋಟೆ ಇದ್ದಂಗೆ ಸುಮೀರ್ ಅಣ್ಣ ಅವರಿಗೆ, ಅಲ್ಲಿರೋರು ಏನೇ ತರ ಮಾಡಿದ್ರು ಅಲ್ಲಿ ಎಲ್ಲ ಒಂದೇ ತಾಯಿ ಮಕ್ಕಳ ತರ ಇವತ್ತವರೆಗೂ ವಾಸ ಮಾಡ್ಕೊಂಡು ಹೋಗ್ತಾ ಇದಾರೆ. ಇವತ್ತೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈಡಿಗಳನ್ನ ಅವರ ಕೈಗೊಂಬೆ ಮಾಡಿಕೊಂಡು ಅವ್ರನ್ನ ಚೂ ಬಿಡ್ತಾ ಇದಾರೆ. ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ಅವ್ರು ಏನೇ ಹುಡುಕಿದ್ರು ಚಮೀರಾಣ ಅವ್ರ ಮನೆಯಲ್ಲಿ ಏನೂ ಸಿಕ್ಕಲ್ಲ, ಅವ್ರ ಆಫೀಸ್ಗಳಲ್ಲಿ ಏನೂ ದಾಖಲೆ ಸಿಕ್ಕಲ್ಲ, ಯಾವುದೇ ಕಚೇರಿಗಳು ಏನೇ ಹುಡುಕಿದ್ರು ಏನೂ ದಾಖಲೆ ಸಿಕ್ಕಲ್ಲ. ಚಮೀರಾಣ ಒಂದು ನಿಷ್ಠಾವಂತ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅವ್ರು ಕೆಲಸ ಮಾಡ್ತಾ ಇದಾರೆ. ಕೋವಿಡ್ ಟೈಮಲ್ಲಿ ಸಾರ್ವಜನಿಕರಿಗೆ ಯಾವುದೇ ಜಾತಿ ಭೇದ ನೋಡದೆ ಪ್ರತಿಯೊಂದು ಎಲ್ಲೇ ಸಾವಾದ್ರೂ ಅವ್ರ ಕಾರ್ಯಕರ್ತರು ಅವ್ರನ್ನ ಮುಂದೆ ಬಿಟ್ಟು ಆ ಶವಗಳನ್ನು ಎತ್ಕೊಂಡು ಹೋಗಿ ಅವ್ರ ಸಂಸ್ಕೃತಿಯಲ್ಲಿ ಯಾವ ತರ ಮಾಡಬೇಕು ಆ ತರ ಒಂದು ಕೆಲಸ ಮಾಡಿದಂತ ಜಮೀರ್ ಅಣ್ಣ ಅವರು. ಅವ್ರ ಮೇಲೆ ಏನೇ ಟಾರ್ಗೆಟ್ ಮಾಡಿದ್ರು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಏನೇ ಅವ್ರನ್ನ ಅಳ್ಳಾಡ್ಸಕ್ಕಾಗಲ್ಲ. ಇಡೀ ಜನ ಚಾಮರಾಜಪೇಟೆ ಜನ ಅವ್ರ ಹಿಂದೆ ಇದೆ. ಇಡೀ ಕರ್ನಾಟಕದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಒಳ್ಳೆ ಸಹಾಯ ಮಾಡ್ತಾ ಇದಾರೆ ಅದು ಜನ ನೋಡ್ತಾ ಇದಾರೆ. ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವಾಗ ಏನಿದ್ದಾರೆ ಸಿಎಂ ಬೊಮ್ಮಾಯಿ ಅವರು, ಅವ್ರು ಕೂತ್ಕೊಂಡು ಇಲ್ಲಿ ನಮ್ಮ ಪೊಲೀಸರು ಏನು ಆರಕ್ಷಕರು ಎಲ್ಲ ಒಂದು ಸ್ನೇಹಿತರಾಗಿದ್ದಾರೆ. ಅವ್ರನ್ನ ಕೈ ಕಟ್ಟಾಕಿ ಅವ್ರು ಕೆಲಸ ಮಾಡ್ತಾ ಇದಾರೆ. ಆದ್ರೆ ಜಮೀರ್ ಅಣ್ಣ ಅವ್ರನ್ನ ಏನೇ ಮಾಡೋಕ್ಕಾಗಲ್ಲ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಜಮೀರ್ ಅಣ್ಣ ಅವ್ರು ಏನೇ ಆದ್ರೂ ಸಂಘಟನೆ ಅವ್ರ ಕೈ ಜೊತೆ ಇರ್ತಾರೆ, ಕಾರ್ಯಕರ್ತರ ಜೊತೆ ಇರ್ತಾರೆ. ಹಲವಾರು ಸಂಘಟನೆ ಅವ್ರು ಬರಬೇಕಾಯಿತು, ಇನ್ನು ಬಂದಿಲ್ಲ, ಖಂಡಿತ ಮುಂದಿನ ದಿನಗಳಲ್ಲಿ ಬರ್ತಾರೆ, ಇನ್ನು ಕೆಲವು ಸಮಯಗಳಲ್ಲಿ ಬಂದೇ ಬರ್ತಾರೆ ಅಂತ ನನಗೊಂದು ನಿರೀಕ್ಷೆ ಇದೆ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.